YouTube channel. So today I discuss topic on confusing words. Confusing words. So here, what is confusing words? Confusing words endare enu? ಗೊಂದಲಕ್ಕೆ ಈಡು ಮಾಡುವ ಶಬ್ದಗಳು ಅಂತ ಹೇಳ್ತೀವಿ ನಾವು, ಗೊಂದಲಕ್ಕೆ ಈಡು ಮಾಡುವ ಪದಗಳು ಅಂತ ಹೇಳ್ತೀವಿ. ಸೊ ಕಂಫ್ಯೂಸಿಂಗ್ ವರ್ಡ್ಸ್. ಸೊ ಇಂಗ್ಲೀಷ್ ಹ್ಯಾಸ್ ಎ ಲಾಟ್ ಆಫ್ ಕಾಮನ್ಲಿ ಕಂಫ್ಯೂಸ್ಡ್ ವರ್ಡ್ಸ್. ದೇ ಲುಕ್ ಅಲೈಕ್, ಸೌಂಡ್ ಅಲೈಕ್, ಆರ್ ವರ್ಸ್ಟ್ ಆಫ್ ಆಲ್ ಲುಕ್ ಆ್ಯಂಡ್ ಸೌಂಡ್ ಅಲೈಕ್ ಬಟ್ ಹ್ಯಾವ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೀನಿಂಗ್ಸ್. Other words look and sound different but are similar in meaning, and it's a hard to determine which the correct one in a given context is. Hopefully the following list of pairs of commonly confused words will help you keep them straightened out. ಸೊ ಕಂಫ್ಯೂಸಿಂಗ್ ವರ್ಡ್ಸ್ ಅಂತಂದಾಗ ಏನಂತ ಹೇಳ್ತೀವಿ ನಾವು? ಅದ ಕಂಫ್ಯೂಸಿಂಗ್ ವರ್ಡ್ಸ್ ಅಂತಂದ್ರೆ ಗೊಂದಲಕ್ಕೆ ಈಡು ಮಾಡುವ ಪದಗಳು ಅಂತ ಹೇಳ್ತೀವಿ. ಆ ಗೊಂದಲಕ್ಕೆ ಈಡನ್ನು ಮಾಡ್ತಕ್ಕಂತಹ ಪದಗಳು ಯಾವಪ್ಪ ಅಂತಂದಾಗ, ಫಾರ್ ಎಕ್ಸಾಂಪಲ್ ಬರ್ತ್, ಅಂದರ್ ಒನ್ ಇಸ್ ದಿ ಬರ್ತ್. ಸೊ ದೀಸ್ ಆರ್ ಎ ಕಂಫ್ಯೂಸಿಂಗ್ ವರ್ಡ್ಸ್. ಇಟ್ಸ್ ಅ ಸೇಮ್, ಅ ಪ್ರೊನೌನ್ಸಿಯೇಷನ್ is the same but a spelling or a very different. So this is the called the confusing words. Now ಕನ್ನಡದಲ್ಲಿ ಕಂಫ್ಯೂಸಿಂಗ್ ವರ್ಡ್ಸ್ ಅಂತಂದಾಗ ಏನಂತ ಹೇಳ್ತೀವಿ? ಗೊಂದಲಕ್ಕೆ ಈಡ ಮಾಡುವ ಪದಗಳು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಒಂದೇ ಉಚ್ಚಾರವಿದ್ದು ಬೇರೆ ಬೇರೆ ಸ್ಪೆಲ್ಲಿಂಗ್ ಇರುವ ಶಬ್ದಗಳನ್ನು ಬಹುತೇಕ ತಪ್ಪಾಗಿ ಅರ್ಥೈಸಲಾಗುವುದು. ಅಂದರೆ ಬಹುತೇಕ ತಪ್ಪಾಗಿ ಅರ್ಥೈಸಲಾಗ್ತಕ್ಕಂತಹ ಬರ್ತ್ ಅಂತಕ್ಕಂಥದ್ದು, born and the one born and born. So here pronunciation are same but a spelling are different in these words. So ಆದ್ದರಿಂದ ಅವುಗಳ ಅರ್ಥವನ್ನು ಸ್ಪೆಲ್ಲಿಂಗ್ ಜೊತೆಗೆ ತಿಳಿದುಕೊಳ್ಳುವುದು ಅಗತ್ಯ. ನಮಗೇನಾಗಬೇಕಾಗಿದೆ? ಸ್ಪೆಲ್ಲಿಂಗ್ನೊಂದಿಗೆ ನಾವು ಅವುಗಳೊಂದಿಗೆ ನಾವು ಪ್ರತಿಯೊಂದು ಎಲ್ಲವನ್ನು ತಿಳಿದುಕೊಳ್ತಕ್ಕಂಥದ್ದು ನಮಗೆ ಅತ್ಯಂತ ಅವಶ್ಯಕತೆಯಾಗಿದೆ. ಇಂತಹ ಜೋಡು ಶಬ್ದಗಳಿಗೆ ನಾವು ಏನಂತ ಹೇಳ್ತೀವಿ? ಪೇರ್ ಆಫ್ ವರ್ಡ್ಸ್ ಅಂತ ಹೇಳ್ತೀವಿ. ಪೇರ್ ಆಫ್ ವರ್ಡ್ಸ್ ಅಂತ ಹೇಳ್ತೀವಿ. ಪೇರ್ ಆಫ್ ವರ್ಡ್ಸ್ ಮೀನ್ಸ್ ಜೋಡು ಶಬ್ದಗಳು ಅಂತ ಅರ್ಥ. ಈ ಶಬ್ದಗಳ ಅರ್ಥ ವಿವರಣೆಯನ್ನು ನಾವು ತಿಳಿದುಕೊಳ್ಳೋಣ. ಹೌದ, ಅಂದರ್ ಒನ್ ನಾವು ಇದಕ್ಕೆ ಕಂಫ್ಯೂಸಿಂಗ್ ವರ್ಡ್ಸಿಗೆ ಇನ್ನೊಂದು ಅರ್ಥದಲ್ಲಿ ನಾವು ಏನು ಹೇಳ್ತೀವಪ್ಪ ಅಂತಂದಾಗ, ಹೋಮೋನೀಮ್ಸ್ ಅಂತಕ್ಕಂತಹ ವರ್ಡನ್ನು ಕೇಳಿರ. ಹೋಮೋನೀಮ್ಸ್ ಅಂತಕ್ಕಂಥದ್ದು ಏನಿದೆ? ಹೋಮೋನೀಮ್ಸ್, ಕಂಫ್ಯೂಸಿಂಗ್ ವರ್ಡ್ಸ್ದಲ್ಲಿ ಹೋಮೋನೀಮ್ಸ್ ಅಂಥೇಳಿ ನಾವು ನೋಡ್ತೀವಿ. ಈ ಕಂಫ್ಯೂಸಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಆ ಕಂಫ್ಯೂಸಿಂಗ್ ವರ್ಡ್ಸ್ದಲ್ಲಿ ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಇದಕ್ಕೆ ನಾವು ಫೇರ್ ಆಫ್ ವರ್ಡ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಇಲ್ಲಿ ಅಂದರ್ ಒನ್ ಇದಕ್ಕೆ ಇಲ್ಲಿ ಹೋಮೋನೀಮ್ಸ್, ಹೋಮೋನೀಮ್ಸ್ ಅಂತ ಹೇಳ್ತೀವಿ. ದೆನ್ ಇವು ಎಲ್ಲವುಗಳಿಗೆ ವಾಟ್ ಈಸ್ ಹೋಮೋನೀಮ್ಸ್? ಅರೆ ಇಲ್ಲಿ ಹೋಮೋನೀಮ್ಸ್ ಅಂತಂದಾಗ ಏನಂತ ಹೇಳ್ತೀವಿ ನಾವು? ಇಲ್ಲಿ ಎ ವರ್ಡ್ ವಿತ್ ದ ಸೇಮ್ ಸ್ಪೆಲ್ಲಿಂಗ್ ಅದ ಸೇಮ್ ಸ್ಪೆಲ್ಲಿಂಗ್ ಆರ್ ಸೌಂಡ್ ಆ್ಯಸ್ ಅನದರ್ ಬಟ್ ಡಿಫ್ರೆಂಟ್ ಮೀನಿಂಗ್ ಈಸ್ ನೌನ್ ಆ್ಯಸ್ ಎ ಹೋಮೋನೀಮ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ ಬರ್ತ್ ಅಂದರ್ ಒನ್ ಇಸ್ ದಿ ಬರ್ತ್. ಸೊ ನೌ ಅ ಬರ್ತ್ ಮೀನ್, ಈ ಬರ್ತ್ ತಂದಾಗ ನಾವು ಇದರ ಅರ್ಥವನ್ನು ಏನು ತಿಳ್ಕೊಬೇಕು? ಇದು ಏನಪ್ಪ ಈ ಬರ್ತ್ ತಂದಾಗ? ಎ ಸ್ಲೀಪಿಂಗ್ ಪ್ಲೇಸ್ ಇನ್
ಟ್ರೇನ್. ಹೀಗಂದಾಗ ಇದರ ಮೀನಿಂಗ್ ಏನಪ್ಪ ಅಂತಂದಾಗ ಬರ್ತ್ ಮೀನ್ಸ್ ಯಾವ ಬರ್ತ, ಈ ಬರ್ತದ ಒಂದು ಮೀನಿಂಗ್ ಏನು ಹೇಳ್ತಾ ಇದೆ ಅನ್ನೋದನ್ನು ತಿಳ್ಕೋಬೇಕು. ಈ ಒಂದು ಬರ್ತ್ ಅಂತಕ್ಕಂಥದ್ದು ಎ ಸ್ಲೀಪಿಂಗ್ ಪ್ಲೇಸ್ ಇನ್ ಅ ಟ್ರೇನ್, ಇಟ್ಸ್ ಮೀನ್ಸ್ ಕನ್ನಡದಲ್ಲಿ ನಾವು ಏನು ಹೇಳ್ತೀವಿ, ಟ್ರೇನ್ನಲ್ಲಿ ಮಲಗುವ ಸ್ಥಳ, ವಾಸಸ್ಥಳವಾಗಿದೆ, ಮಲಗುವ ಸ್ಥಳವಾಗಿರ್ತಕ್ಕಂಥದ್ದು, ರಿಸರ್ವ್ ಆಗಿರ್ತಕ್ಕಂತಹ ಸ್ಥಳಗಳಿಗೆ ಏನು ಸ್ಥಳಗಳಿಗೆ ನಾವು ಏನಂತ ಹೇಳ್ತೀವಿ, ಬರ್ತ್ ಅಂತಕ್ಕಂಥದ್ದು, ಬರ್ತ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಅಂದರ್ ಒನ್ ಬರ್ತ್ ಅಂತಕ್ಕಂಥದ್ದು ಇದಕ್ಕೆ ಏನಂತ ಹೇಳ್ತೀವಿ ನಾವು, ಬರ್ತ್ ಮೀನ್ಸ್ ಇಲ್ಲಿ ನಾವು ಜನನ ಅಂತ ಹೇಳ್ತೀವಿ, ಬೀಯಿಂಗ್ ಬಾರ್ನ್ ಅಂತ ಹೇಳ್ತೀವಿ. ಇಲ್ಲಿ ಇದು ಏನು ಹೇಳ್ತೈತಿ, ಜನನದ ಬಗ್ಗೆ ಹೇಳ್ತಕ್ಕಂಥದ್ದು ಈ ಬರ್ತ್, ಬಿ ಐ ಆರ್ ಟಿ ಎಚ್. ಇಲ್ಲಿ ಏನಿದೆ, ಓನ್ಲಿ ಒನ್ ಸ್ಪೆಲ್ಲಿಂಗ್ ಇಸ್ ಅ ಡಿಫ್ರೆಂಟ್ ಹಿಯರ್ ಹಿಯರ್ ಬರ್ತ್ ಅಂದರ್ ಒನ್ ಇಸ್ ದಿ ಬರ್ತ್. ಸೊ ದೀಸ್ ಆರ್ ಎ ಪ್ರೊನೌನ್ಸಿಯೇಷನ್ ಸೇಮ್ ಅಂಡ್ ಬಟ್ ಸ್ಪೆಲ್ಲಿಂಗ್ ಆರ್ ಎ ಡಿಫ್ರೆಂಟ್ ಹಿಯರ್, ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್ ಹಿಯರ್ E and here in the second letter is the I. So these are very different and then these are very confusing to us. ನಮಗೆ ಏನಾಗ್ತಾವೆ ಇವು ಬಹಳಷ್ಟು ಕನ್ಫ್ಯೂಷನ್ ಮಾಡ್ತಕ್ಕಂಥ, ಗೊಂದಲಕ್ಕೆ ಈಡನ್ನು ಮಾಡ್ತಕ್ಕಂಥವುಗಳು ಆಗಿವೆ. ಹೌದಾ, ಈ ಬರ್ತ್ ಈ ಬರ್ತ್ ಈ ಬರ್ತನ್ನು ಯಾವಾಗ ಯೂಸ್ ಮಾಡಬೇಕು, ಈ ಬರ್ತನ್ನು ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು. ಈ ಬರ್ತ್ ಅಂತಕ್ಕಂಥದ್ದು ಯಾವುದು, ಬಿ ಇ ಆರ್ ಟಿ ಎಚ್ ಅಂತಕ್ಕಂಥ ಬರ್ತನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಐ ರಿಸರ್ವ್ಡ್ birth in the train. ನೋಡಿ, ಐ ರಿಸರ್ವ್ಡ್ ಬರ್ತ್ ಇನ್ ದ ಟ್ರೈನ್. ಏನಾಗಿದೆ ಈಗ ಇದನ್ನ ನಾವು ಕನ್ನಡದಲ್ಲಿ ಅರ್ಥೈಸ್ಕೋಬೇಕಪ್ಪ ಅಂತಂದಾಗ ಬರ್ತ್ ಅಂತಕ್ಕಂಥದ್ದು ಏನು ಇಂಡಿಕೇಟ್ಸ್ ಮಾಡ್ತಾ ಇದೆ, ಇದು ಒಂದು ಮಲಗುವ ಸ್ಥಳದ ಬಗ್ಗೆ ಹೇಳ್ತಕ್ಕಂಥದ್ದು, ಒಂದು ಸ್ಥಳ ರಿಸರ್ವ್ ಆಗಿರ್ತಕ್ಕಂಥ ಮೀಸಲು ಇರತಕ್ಕಂತಹ ಒಂದು ಸ್ಥಳಕ್ಕೆ ಏನಂತ ಹೇಳ್ತೀವಿ ನಾವಿಲ್ಲಿ ಬರ್ತ್ ಅಂತಕ್ಕಂಥದ್ದನ್ನು ಹೇಳ್ತೀವಿ. ನೋಡಿ, ಕನ್ನಡದಲ್ಲಿ ಐ ರಿಸರ್ವ್ಸ್ ಬರ್ತ್ ಇನ್ ದ ಟ್ರೈನ್, ನಾನು ರೈಲಿನಲ್ಲಿ ಮಲಗುವ ಸ್ಥಳವನ್ನು ಕಾಯ್ದಿರಿಸಿದ್ದೇನೆ. ಹೌದಾ, ನಾನು ಐ ರಿಸರ್ವ್ಸ್ ಬರ್ತ್ ಇನ್ ದ ಟ್ರೈನ್, ಏನು ನಾನು ರೈಲಿನಲ್ಲಿ ಮಲಗುವ ಸ್ಥಳವನ್ನು ನಾನು ಕಾಯ್ದಿರಿಸಿದ್ದೇನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೋಬೇಕು. ಈ ಬರ್ತ್ ಅಂತಕ್ಕಂಥದ್ದು ಕಾಯ್ದಿರಿಸ್ತಕ್ಕಂಥದ್ದು ನಾವು ಹೇಳ್ಬೋದು, ಯು ಆರ್ ಗೋಯಿಂಗ್ ಟು ಬೆಂಗಳೂರು ಆ್ಯಂಡ್ ದೆನ್ ಯು ಕ್ಯಾನ್ ರಿಸರ್ವ್ಸ್ ಆಫ್ ಟಿಕೆಟ್, ಬಸ್ ಟಿಕೆಟ್. ಆ್ಯಂಡ್ ದೆನ್ ಹಿಯರ್ ರಿಸರ್ವ್ಡ್ ಅಂದ್ರೆ ಐ ರಿಸರ್ವ್ಸ್ ಬರ್ತ್ ಇನ್ ದ ಬಸ್ ಅಂತ ಹೇಳ್ಬೋದು. ಸೊ ಇದು ಬರ್ತ್ ಅಂತಕ್ಕಂಥದ್ದು ಏನು ಹೇಳ್ತೈತಿ, ಮೀಸಲನ್ನು ಇಡ್ತಕ್ಕಂಥ ಮಲಗುವ ಸ್ಥಳದ ಬಗ್ಗೆ ಹೇಳ್ತಕ್ಕಂಥ ಒಂದು ಸ್ಥಳ, ನಿರ್ದಿಷ್ಟವಾಗಿರ್ತಕ್ಕಂಥ ಮಲಗತಕ್ಕಂಥ ಸ್ಥಳ, ರೆಸ್ಟನ್ನು ಮಾಡ್ತಕ್ಕಂಥ ಸ್ಥಳ ಒಂದಕ್ಕೆ ನಾವೇನು ಹೇಳ್ತೀವಿ, ಬರ್ತ್ ಅಂತ ಹೇಳ್ತೀವಿ. ಅಂದರ್ ಒನ್ ಬರ್ತ್, ಈ ಬರ್ತ್ ಅಂತಕ್ಕಂಥದಕ್ಕೆ ನಾವು ಏನಂತ ಹೇಳ್ತೀವಿ, ಇದು ಕ್ಯಾಜುವಲ್ ಆಗಿ ನಿಮಗೆಲ್ಲರಿಗೂ ಗೊತ್ತಿದೆ. ಹೌದಾ, ಬರ್ತ್ ಅಂತಕ್ಕಂಥದ್ದು ಗೊತ್ತಿದೆ. ಇದು ಈ ಬರ್ತ್ ಮೀನ್ಸ್ ಏನಂತ ಹೇಳ್ತೀವಪ್ಪ ಅಂತಂದಾಗ ಬೀಯಿಂಗ್ ಬಾರ್ನ್ ಅಂತ ಹೇಳ್ತೀವಿ ನಾವು, ಬಾರ್ನ್. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಹಿ ಈಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಬೈ ಬರ್ತ್. ನೋಡಿ ಏನಿದೆ ಇಲ್ಲಿ, ಹಿ ಈಸ್ ಎ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ ಬೈ ಬರ್ತ್. ಅವನು ಅಥವಾ ಅವರು,
ಹುಟ್ಟಿನಿಂದ ದೈಹಿಕವಾಗಿ ಅಂಗವಿಕಲರು ಅಥವಾ ಅಂಗವಿಕಲ ಇದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಇರ್ತಕ್ಕಂಥದ್ದೇನು ಈ ಬರ್ತ್ ಅಂತಕ್ಕಂಥದ್ದು, ಹೌದಾ? ಸೊ ಬರ್ತ್ ಅಂತಕ್ಕಂಥದ್ದು ಜನನ ಹುಟ್ಟು ಅಂತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದು ಈ ಬರ್ತ್ ಆಗಿದೆ. ಇನ್ನೊಂದು ಬರ್ತ್ ಅಂತಕ್ಕಂಥದ್ರ ಮೀನಿಂಗ್ ಏನಪ್ಪ ತಂದಾಗ ಅದು ಒಂದು ವಾಸಿಸುವ ಸ್ಥಳವಾಗಿದೆ ಅಥವಾ ಮಲಗುವ ಸ್ಥಳವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ನೆಕ್ಸ್ಟ್ ಒನ್ ಕಮ್ ಟು ದಿ ಅಂದರ್ ಒನ್ ಕಂಫ್ಯೂಸಿಂಗ್ ವರ್ಡ್ಸ್ ಹಿಯರ್ ಬಾರ್ನ್ ಬಾರ್ನ್ ಏನಿದೆ ಇಲ್ಲಿ ಬಾರ್ನ್ ಅಂದರ್ ಒನ್ ಈಸ್ ದ ಬಾರ್ನ್ ಬಾರ್ನ್ ವಾಟ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ವರ್ಡ್ಸ್ ಹಿಯರ್ ದಿಸ್ ಈಸ್ ಆಲ್ಸೋ ಡಿಫ್ರೆಂಟ್ ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಡಿಫ್ರೆಂಟ್ ಬಟ್ ಹಿಯರ್ ಈಸ್ ಆಲ್ಸೋ ಎ ಸ್ಪೆಲ್ಲಿಂಗ್ ಆರ್ ಎ ಡಿಫ್ರೆಂಟ್ ಆ್ಯಂಡ್ ದೇರ್ ಆರ್ ಗಿವಿಂಗ್ ದಿ ಸೇಮ್ ಪ್ರೊನೌನ್ಸಿಯೇಷನ್ ಆಫ್ ದೀಸ್ ವರ್ಡ್ಸ್ ಹಿಯರ್ ದಿಸ್ ಒನ್ ಬಾರ್ನ್ ಮೀನ್ಸ್ ಏನಿದೆಯಪ್ಪ ಅಂತಂದಾಗ ಇಲ್ಲಿ ಟೇಕ್ ಬರ್ತ್ ಏನು ಟೇಕ್ ಬರ್ತ್ ಅಂತಂದಾಗ ಜನ್ಮವನ್ನು ಪಡಿತಕ್ಕಂಥದ್ದು ಏನು ಈ ಟೇಕ್ ಬರ್ತ್ ಅಂತಕ್ಕಂಥದ್ದು ಏನಿದೆ ಬಾರ್ ಮೀನ್ಸ್ ಟೇಕ್ ಬರ್ತ್ ಫಾರ್ ಎಕ್ಸಾಂಪಲ್ ಐ ವಾಸ್ ಬಾರ್ನ್ ಇನ್ ಎ ಪೂವರ್ ಫ್ಯಾಮಿಲಿ ಹೀಗಂದಾಗ ಏನಂತ ಹೇಳ್ಬೋದು, ನಾನು ಒಂದು ಬಡತನ ಕುಟುಂಬದಲ್ಲಿ ನಾನು ಜನಿಸಿದ್ದೇನು ಅಂತಕ್ಕಂಥದ್ದನ್ನು ಇದು ಸೂಚಿಸ್ತಕ್ಕಂಥದ್ದು. ಬಡತನದ ಒಂದು ಕುಟುಂಬದಲ್ಲಿ ಬಾರ್ನ್ ಅಂತಕ್ಕಂಥದ್ದು ಇದೆ ಬಿಡಿಲಿ, ಬಾರ್ನ್ ಅಂತಕ್ಕಂಥದ್ದು ಏನಿದೆಯಲ್ಲ ಇದು ಈ ಒಂದು ವರ್ಡು ಏನು ಹೇಳ್ತಾ ಇದೆಯಪ್ಪ ತಂದಾಗ ಟೇಕ್ ಬರ್ತ್ ಫೇರ್ ಆರ್ ಯು ಬಾರ್ನ್, ಹೌದಾ, ನೀವು ಎಲ್ಲಿ ಜನಿಸಿದ್ದೀರಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಹುಟ್ಟಿನ ಬಗ್ಗೆ ಜನನವನ್ನು ಪಡೆದಿರತಕ್ಕಂಥ ಸ್ಥಳದ ಬಗ್ಗೆ ಹೇಳ್ತಕ್ಕಂಥದ್ದು ಇದು ಬಾರ್ನ್ ಅಂತಕ್ಕಂಥದ್ದು ಜನದ ಬಗ್ಗೆ ಹೇಳ್ತಕ್ಕಂತಹ ಒಂದು ಪದವಾಗಿದೆ. ಇದು ಕೂಡ ಒಂದಲಕ್ಕೆ ಈಡನ್ನು ಮಾಡ್ತಕ್ಕಂಥದ್ದು ಈ ಬಾರ್ನು, ಹೌದಾ. ದಿಸ್ ಒನ್ ಈಸ್ ದ ಕಂಫ್ಯೂಸಿಂಗ್ ವರ್ಡ್ ಆ್ಯಂಡ್ ದೆನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಕಂಫ್ಯೂಸಿಂಗ್ ವರ್ಡ್ಸ್ ಲೈಕ್ ಅಂದರ್ ಒನ್ ಈಸ್ ಅ ಬಾರ್ನ್. ಈ ಬಾರ್ನ್ ತಂದಾಗ ಏನಂತ ಹೇಳ್ತೀವಿ ನಾವು ಇಲ್ಲಿ, ಈ ಬಾರ್ನ್ ಮೀನ್ಸ್ ಇಸ್ ದ ಫಸ್ಟ್ ಪಾರ್ಟಿಸಿಪಲ್ ಆಫ್ ದಿ ಬಿಯರ್ ಅಂತ ಹೇಳ್ತೀವಿ. ಬಿಯರ್ ಫಸ್ಟ್ ಪಾರ್ಟಿಸಿಪಲ್ ಆಫ್ ದಿ ವರ್ಬ್ ಬಿಯರ್ ಹಿಯರ್ ತಂದ ಆಶ್ರಯ ಕೊಟ್ಟ ಅಥವಾ ನೀಡಿದ ಅಂತಕ್ಕಂಥದ್ದು ಆಗುತ್ತೆ. ಬಾರ್ನ್ ಅಂತಕ್ಕಂಥದ್ದು ಆಶ್ರಯವನ್ನು ನೀಡುವುದು ಅಥವಾ ಏನು ತಂದ ನೀಡಿದ ಅಂತಕ್ಕಂಥದ್ದನ್ನು ಈ ಸೂಚಿಸ್ತಕ್ಕಂತಹ ಈ ಬಾರ್ನ್ ಆಗಿದೆ. ಈ ಬಾರ್ನ್ ಅಂತಕ್ಕಂಥದ್ದು ಯಾವುದಪ್ಪ ತಂದಾಗ ಪಾರ್ಟಿಸಿಪಲ್ ಆಫ್ ದಿ ವರ್ಬ್ ಏನು ಹಿ ಒನ್ ಹಿ ಟು ಹಿ ಫೋರ್ ಹಿ ಥರ್ಡ್ ಅಂತ ಹೇಳ್ತೀವಲ್ಲ ಆ ಥರನಿಗೆ ಬಿಯರ್ ಬಾರ್ನ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಇದನ್ನ ಮಾಡ್ತೀವಿ. ಆ ಒಂದು ಬಿಯರದ ಒಂದು ಈ ಬಾರ್ನ್ ಆಗಿರ್ತಕ್ಕಂಥದ್ದು ಯಾವುದು ಫಸ್ಟ್ ಪಾರ್ಟಿಸಿಪಲ್ ಒಂದು ಪದವಾಗಿದೆ ಇದು. ಫಾರ್ ಎಕ್ಸಾಂಪಲ್ ಈ ಒಂದು ಎಕ್ಸಾಂಪಲನ್ನು ಏನು ಕೊಡ್ಬೋದಪ್ಪ ತಂದಾಗ ಇಟ್ ಈಸ್ ಟು ಬಿ ಬಾರ್ನ್ ಇನ್ ಮೈಂಡ್ ದ್ಯಾಟ್ ಹಾರ್ಡ್ ವರ್ಕ್ ಬ್ರಿಂಗ್ಸ್ ಸಕ್ಸಸ್. ನೋಡಿ ಇದರ ಒಂದು ಮೀನಿಂಗ್ ಏನಾಗುತ್ತೆ, ಇಲ್ಲಿ ಬಾರ್ನ್ ಅಂತಕ್ಕಂಥದ್ದು ಇಲ್ಲಿ ಬಂತು. ಯಾವುದು ಈ ಬಾರ್ನ್ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಬಾರ್ನ್ ಯಾವ ಬಾರ್ನ್ ಇದು ಬಿ ಒ ಆರ್ ಎನ್ ಇ ಅಂತಕ್ಕಂಥ ಬಾರ್ನದ ಒಂದು ಮೀನಿಂಗ್ ಏನು ಹೇಳ್ತಾ ಇದೆ ಇದು ಒಂದು ಏನಪ್ಪ ತಂದಾಗ ಇಲ್ಲಿ ಆಸರೆಯನ್ನು ಕೊಟ್ಟ ಅಥವಾ ನೀಡಿದ ಅಂತಕ್ಕಂಥದ್ರ ಬಗ್ಗೆ ಹೇಳ್ತಾ ಇದೆ. ಒಂದು ಸಕ್ಸಸ್ನ ಹೇಳ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ಇಟ್ ಈಸ್ ಟು ಬಿ ಬಾರ್ನ್ ಇನ್ ಮೈಂಡ್ ದ್ಯಾಟ್ ಹ
ಹಾರ್ಡ್ ವರ್ಕ್ ಬ್ರಿಂಗ್ಸ್ ಅ ಸಕ್ಸಸ್. ಏನು ಮಾಡ್ತಪ್ಪ ಅಂದಾಗ ಕಠಿಣ ಪರಿಶ್ರಮವು ಯಶಸ್ಸನ್ನು ಅನ್ನು ತರುತ್ತದೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಅಂತಕ್ಕಂತಹ ಈ ಒಂದು ವಾಕ್ಯದ ಅರ್ಥವಾಗಿದೆ. ಸೊ ದೀಸ್ ಆರ್ ಎ ಕನ್ಫ್ಯೂಸಿಂಗ್ ವರ್ಡ್ಸ್. ಅಂದರ್ ಒನ್ ಕನ್ಫ್ಯೂಸಿಂಗ್ ವರ್ಡ್ ಇಸ್ ದ್ಯಾಟ್ ವಿಚ್ ಒನ್ ದ್ಯಾಟ್ ಇಸ್ ದ ಬ್ರೆಕ್. ಬ್ರೆಕ್ ಅಂತಕ್ಕಂಥದ್ದು ನೋಡಿರಿ, ಬ್ರೆಕ್ ಬ್ರೆಕ್. ಅಂದರ್ ಒನ್ ಇಸ್ ದ ಬ್ರೆಕ್. ದೀಸ್ ಆರ್ ಎ ಡಿಫ್ರೆಂಟ್ ವರ್ಡ್ಸ್ ಸ್ಪೆಲ್ಲಿಂಗ್, ಬಟ್ ದೀಸ್ ಆರ್ ಗಿವಿಂಗ್ ದಿ ಸೇಮ್ ಪ್ರೊನೌನ್ಸಿಯೇಷನ್ ಆಫ್ ದೀಸ್ ವರ್ಡ್ಸ್. ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಹಿಯರ್ ಡಿಫ್ರೆಂಟ್ ಲೆಟರ್ಸ್. ಹಿಯರ್ ಬ್ರೆಕ್ ಬಿ ಬಿ ಆರ್ ಎ ಕೆ ಇ. ಅಂದರ್ ಒನ್ ಇಸ್ ದ ಬಿ ಆರ್ ಇ ಎ ಕೆ ಅಂತಕ್ಕಂಥದ್ದು ಸ್ಪೆಲ್ಲಿಂಗ್ ಆರ್ ಎ ಡಿಫ್ರೆಂಟ್ ಬಟ್ ಪ್ರೊನೌನ್ಸಿಯೇಷನ್ ಇಸ್ ದ ಸೇಮ್. ಸೊ ಹಿಯರ್ ಬ್ರೆಕ್, ಈ ಬ್ರೆಕ್ಕದ ಮೀನಿಂಗ್ ಏನಪ್ಪ ಅಂತಂದಾಗ ಹೀಗಂದಾಗ ಏನು ಆ್ಯನ್ ಅಪ್ಲೈನ್ಸ್ ಅಂತ ಹೇಳ್ತೀವಿ, ಅಪ್ಲೈ ಮಾಡ್ತಕ್ಕಂಥದ್ದು ಆ್ಯನ್ ಆ್ಯನ್ ಅಪ್ಲೈನ್ಸ್ ಫಾರ್ ಲೆಸ್ನಿಂಗ್ ದ ಸ್ಪೀಡ್ ಆಫ್ ಎ ವೆಹಿಕಲ್ ಅವರ ಯಾವ ಒಂದು ವಾಹನದ ಒಂದು ಸ್ಪೀಡನ್ನು ಕಡಿತವನ್ನು ಬಳಸೋದಕ್ಕಾಗಿ ನಾವು ಬಳಸ್ತಕ್ಕಂಥದ್ದೇ ಬ್ರೇಕ್ ಆಗಿದೆ. ಏನು ಯಾವ ಒಂದು ವಾಹನವನ್ನು ನಾವು ನಿಲ್ಲಿಸೋದಕ್ಕಾಗಿ ನಾವು ಉಪಯೋಗಿಸುತ್ತೇವೋ ಅದು ಬ್ರೇಕ್ ಆಗಿದೆ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ತಂದಾಗ ನೋಡಿ, ಐ ಅಪ್ಲೈಡ್ ದ ಬ್ರೇಕ್ಸ್ ಆಫ್ ದ ಕಾರ್. ನಾನು ಏನು ಮಾಡಿದೆ, ಕಾರ್ ನಿಲ್ಲಿಸೋದಕ್ಕಾಗಿ ನಾನು ಏನು ಮಾಡಿದೆ, ನಾನು ಕಾರನ್ನು ನಿಲ್ಲಿಸುವುದಕ್ಕಾಗಿ ನಾನು ಏನು ಮಾಡಿದೆ, ಈ ಬ್ರೇಕ್ಸನ್ನು ನಾನು ಉಪಯೋಗಿಸಿದ್ದೆ, ಇದನ್ನು ನಾನು ಉಪಯೋಗಿಸಿಕೊಂಡೇನು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಈ ಬ್ರೇಕ್ ಅಂತಕ್ಕಂಥದ್ದು. ಯಾವುದೇ ವಾಹನಗಳ ಬ್ರೇಕ್ ಇಲ್ಲದೆ ಏನಪ್ಪ ಅಂತಂದ್ರೆ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ವಾಹನಗಳಿಗೆ ಬ್ರೇಕ್ ಇಲ್ಲಪ್ಪ ಅಂತಂದ್ರೆ ನಿಲ್ಲಿಸ್ತಕ್ಕಂಥದ್ದು ಒಂದು ಇದು ಇರಲಿಲ್ಲಪ್ಪ ಅಂತಂದಾಗ ಏನಾಗುತ್ತೆ, ವಾಹನಗಳಿಂದ ಅಪಘಾತಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಆ ಬ್ರೇಕಿಗೆ ಮತ್ತು ಇನ್ನೊಂದು ಬ್ರೇಕ್ ಇದೆ, ಯಾವ ಬ್ರೇಕು, ಬಿ ಆರ್ ಈ ಬ್ರೇಕು ಬ್ರೇಕ್ ನೋಡಿ, ಈ ಬ್ರೇಕಿಗೆ ಮತ್ತು ಆ ಬ್ರೇಕಿಗೆ. ಆ ಬ್ರೇಕನ್ನು ಮಾಡ್ತಕ್ಕಂಥದ್ದೇನು, ವಾಹನಗಳನ್ನು ನಿಲ್ಲಿಸುವುದಕ್ಕಾಗಿ ಬಳಸ್ತಕ್ಕಂಥದ್ದು ಬ್ರೇಕು. ಇಲ್ಲಿ ಇರ್ತಕ್ಕಂಥ ಬ್ರೇಕ್ ಏನಿದೆ, ಇದು ಒಂದು ಮೀನಿಂಗನ್ನು ಬೇರೆ ಕೊಡ್ತಾ ಇದೆ, ಇದು ಅರ್ಥವನ್ನು ಬೇರೆ ಕೊಡ್ತಾ ಇದೆ. ಪ್ರೊನೌನ್ಸಿಯೇಷನ್ ಸೇಮ್ ಇದೆ ಬಟ್ ಮೀನಿಂಗು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಬ್ರೇಕ್ ಮೀನ್ಸ್ ಮುರಿಯುವುದು, ಹೌದಾ, ಮುರಿಯುವುದು ಅಥವಾ ಅದನ್ನು ಏನು ಏನು ಇಟ್ಸ್ ಅ ಟು ಮೇಕ್, ಇಂಗ್ಲೀಷಲ್ಲಿ ನಾವು ಹೇಳಬೇಕಾದಾಗ ಟು ಮೇಕ್ ಇಂಟು ಪೀಸ್, ಹೌದಾ, ಪೀಸಸ್ ಅಂತ ಹೇಳ್ತೀವಿ ನಾವು ಅಥವಾ ಪೀಸ್ ಅಂತ ಹೇಳ್ತೀವಿ ಅವುಗಳನ್ನು ಭಾಗಗಳನ್ನು ಮಾಡ್ತಕ್ಕಂಥ ಮುರಿದು ಹಾಕ್ತಕ್ಕಂಥದ್ದು, ಹೌದಾ. ಇದಕ್ಕೆ ಎಕ್ಸಾಂಪಲನ್ನು ನಾವು ಏನು ಕೊಡ್ಬೋದಪ್ಪ ಅಂತಂದಾಗ, ಫಾರ್ ಎಕ್ಸಾಂಪಲ್ ಡೋಂಟ್ ಬ್ರೇಕ್ ದ ಕ್ಯಾಮ್ರಾ ನೋಡಿ, ಡೋಂಟ್ ಬ್ರೇಕ್, ಬ್ರೇಕ್ ಅಂತಕ್ಕಂಥದ್ದು ಏನು ಮೀನಿಂಗ್ ಕೊಡ್ತಾ ಇದೆ ಇಲ್ಲಿ, ಮುರಿಬೇಡಿ, ಹೌದಾ, ಕ್ಯಾಮ್ರಾವನ್ನು ಮುರಿಬೇಡಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಮತ್ತು ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಎಕ್ಸಾಂಪಲನ್ನು ಕೊಡ್ಬೋದು, ಡೋಂಟ್ ಬ್ರೇಕ್ ದಿ ಪೆನ್ ಅಂತ ಹೇಳ್ಬೋದು, ಡೋಂಟ್ ಬ್ರೇಕ್ ದ
ಬಾಕ್ಸ್ ಅಂತ ಹೇಳ್ಬೋದು. ಹೌದಾ? ಡೋಂಟ್ ಬ್ರೆಕ್ ದಿ ಚಾಕ್ ಪೀಸ್ ಅಂತ ಹೇಳ್ಬೋದು. ಹೌದಾ? ಎಕ್ಸೆಟ್ರಾ, ಅದು ಬಹಳಷ್ಟು ಇಂಥವುಗಳನ್ನು ನಾವು ಕೊಡ್ಬೋದು ಉದಾಹರಣೆಗಳನ್ನು. ನೆಕ್ಸ್ಟು ಬರ್ತಕ್ಕಂತಹ ಕನ್ಫ್ಯೂಸಿಂಗ್ ವರ್ಡ್ ಯಾವಪ್ಪ ತಂದಾಗ, ಬಾಯ್ ಅಂದರ್ ಒನ್ ಈಸ್ ದಿ ಬಾಯ್. ಸೊ ಹಿಯರ್ ಈಸ್ ಆಲ್ಸೋ ಪ್ರೊನೌನ್ಸಿಯೇಷನ್ ಆಲ್ಸೋ ಸೇಮ್, ಬಟ್ ಮೀನಿಂಗ್ ಈಸ್ ಆಲ್ಸೋ ಡಿಫ್ರೆಂಟ್ ಆ್ಯಂಡ್ ಲೆಟರ್ ಆರ್ ಆಲ್ಸೋ ಡಿಫ್ರೆಂಟ್. ಹಿಯರ್ ಬಾಯ್, ಕ್ಯಾಜುಲಿ ಯು ನೋ ಅಬೌಟ್ ದಿ ಬಾಯ್. ಬಾಯ್ ಈಸ್ ದಿ ಎ ಮೇಲ್ ಚೈಲ್ಡ್. ಹೌದಾ? ಒಂದು ಮಗುವಿನ ಒಂದು ಏನ್ಪತ್ತಂದ್ರ ಗಂಡು ಮಗು ಅಂತ ಹೇಳ್ತಿಲ್ಲ, ಒಂದು ಗಂಡು ಮಗುವಿಗೆ ಹೇಳ್ತಕ್ಕಂಥದ್ದು ಈ ಬಾಯ್ ಅಂತಕ್ಕಂಥದ್ದು. ಹೌದಾ? ಈ ಬಾಯ್ ಅಂದರ್ ಒನ್ ಬಾಯ್, ಈ ಬಾಯ್ ಮೀನ್ಸ್ ಏನಂತ ಹೇಳ್ತೀವಪ್ಪ ಅಂತಂದಾಗ, ಎ ಫ್ಲೋಟಿಂಗ್ ಆಬ್ಜೆಕ್ಟ್ ದ್ಯಾಟ್ ಈಸ್ ಅಂಕೋರ್ಡ್ ಟು ದ ಓಸಿಯನ್ ಫ್ಲೋರ್. ಸಾಗರದ ಅಂದರೆ ಇಟ್ ಮೀನ್ಸ್ ಸಾಗರ ತಳಕ್ಕೆ ಆಧಾರ ಹಾಕಿದ ಅಥವಾ ಅದಕ್ಕೆ ಒಂದು ಆಸರೆಯನ್ನು ನೀಡಿದ ಹಾಕಿರತಕ್ಕಂಥ ತೇಲುವ ಒಂದು ವಸ್ತುವಿಗೆ ನಾವು ಬಾಯ್ ಅಂತ ಹೇಳ್ತೀವಿ, ಬಾಯ್ ಅಂತ ಹೇಳ್ತೀವಿ. ಹೌದಾ? ಫಾರ್ ಎಕ್ಸಾಂಪಲ್, ಈ ಬಾಯ್ BOY ಅಂತಕ್ಕಂಥದಕ್ಕೆ ನಾವು ಉದಾಹರಣೆಯನ್ನು ಕೊಟ್ಟಾಗ ನೋಡಿ, ಮೈ ಸನ್ ಈಸ್ ಎ ನಾಟಿ ಬಾಯ್. ಅಂದ್ರೆ ನನ್ನ ಮಗ ಒಬ್ಬ ಅತ್ಯಂತ ಒಂದು ಏನ್ಪತ್ತಾರ ಯಂಗ್ ಹುಡುಗ ಅಂತ ಹೇಳ್ತೀವಿ. ನಾಟಿ ಅಂದರೆ ಜವಾರಿ ಹುಡುಗ ಅಂತ ಹೇಳ್ತಿಲ್ಲ, ನಾಟಿ ಮೀನ್ಸ್ ಜವಾರಿ ಅಂತ ಹೇಳ್ತೀವಿ ನಾವು. ನನ್ನ ಮಗನು ಒಬ್ಬ ಜವಾರಿ ಹುಡುಗ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ತೀವಿ ಇದರ ಮೀನಿಂಗು. ಆ್ಯಂಡ್ ದೆನ್ ಬಾಯ್, ಹೌದಾ, BOY ಬಾಯ್. ಇದಕ್ಕೆ ಏನಂತ ಹೇಳ್ತೀವಪ್ಪ ಅಂತಂದಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಬಾಯ್ is used as a mark to indicate ribs. ಏನಂತ ಹೇಳ್ತೀವಿ ನಾವು ಇಲ್ಲಿ, ಒಂದು ಆಧಾರವನ್ನು ಗುರುತಿಸಲು ಅಥವಾ ಆಧಾರ ಬಂಡೆಗಳನ್ನು ಸೂಚಿಸಲು ಬಳಸ್ತಕ್ಕಂಥದ್ದು, ಆಧಾರ ಬಂಡೆಗಳನ್ನು ಬಳಸ್ತಕ್ಕಂತಹ ಸೂಚಿಸ್ತಕ್ಕಂಥದಕ್ಕೆ ನಾವು ಇವುಗಳನ್ನು ಬಳಸ್ತೀವಿ. ಹೌದಾ? ಎ ಬಾಯ್ ಈಸ್ ಯೂಸ್ಡ್ ಆ್ಯಸ್ ಎ ಮಾರ್ಕ್ ಟು ಇಂಡಿಕೇಟ್ ರಿಪ್ಸ್. ಹೌದಾ? ಹೀಗಂದಾಗ ಆಧಾರ ಬಂಡೆಗಳನ್ನು, ಏನು ಬಾಯ್ ಮೀನ್ಸ್ ಇಲ್ಲಿ ಆಧಾರ ಅಥವಾ ಲಂಗರು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಲಂಗರು. ಹೌದಾ? ಲಂಗರು ಬಂಡೆಗಳನ್ನು ಸೂಚಿಸಲು ಬಳಸಲಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ಕನ್ನಡದಲ್ಲಿ ಅರ್ಥೈಸ್ಕೋಬಹುದು. ನೆಕ್ಸ್ಟ್ ಕಮ್ ಟು ದಿ ಅಂದರ್ ಒನ್ ಕನ್ಫ್ಯೂಸಿಂಗ್ ವರ್ಡ್ಸ್ ಇಸ್ ದಿ ಕ್ಯಾಸ್ಟ್. ಏನು ಕ್ಯಾಸ್ಟ್? ಅಂದರ್ ಒನ್ ಇಸ್ ದಿ ಕ್ಯಾಸ್ಟ್. ಅಂತ ಕ್ಯಾಸ್ಟ್ ಆಫ್ ಅಂತಂದಾಗ CASTE ಕ್ಯಾಸ್ಟ್, CASTE ಕ್ಯಾಸ್ಟ್. ಓನ್ಲಿ ಒನ್ ಲೆಟರ್ ಈಸ್ ಅ ಡಿಫ್ರೆಂಟ್ ಇನ್ ದಿಸ್ ವರ್ಡ್ಸ್ ಆ್ಯಂಡ್ ಬಟ್ ದೀಸ್ ಆರ್ ಎ ಪ್ರೊನೌನ್ಸಿಯೇಷನ್ ಈಸ್ ಅ ಸೇಮ್ ಬಟ್ ಅ ಮೀನಿಂಗ್ ಆರ್ ವೆರಿ ಡಿಫ್ರೆಂಟ್. ಹಿಯರ್ ಕ್ಯಾಸ್ಟ್ ಈಸ್ a set of people working in a film or play. ಈ ಒಂದು ವಾಕ್ಯವನ್ನು ಎಲ್ಲಿ ಬಳಸ್ತೀವಪ್ಪ ಅಂತಂದಾಗ ಕ್ಯಾಸ್ಟ್ ಅಂತಕ್ಕಂಥದ ಎ ಸೆಟ್ ಆಫ್ ಪೀಪಲ್ ವರ್ಕಿಂಗ್ ಇನ್ ಎ ಫಿಲ್ಮ್ ಆರ್ ಪ್ಲೇ. ಎಲ್ಲಿ ಆ ಯಾವ ಜನರು ಒಂದು ಫಿಲ್ಮ್ ಆಗಿರ್ಬೋದು ಅಥವಾ
ಒಂದು ನಾಟಕಗಳಲ್ಲಿ ಭಾಗವಹಿಸ್ತಕ್ಕಂಥದಕ್ಕೆ ಅಲ್ಲಿ ಕ್ಯಾಸ್ಟ್ ಅಂತಕ್ಕಂಥದ್ದು ಒಂದು ವರ್ಡ್ ಬರುತ್ತೆ, ಅಲ್ಲಿ ಇವುಗಳನ್ನು ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ದ ಫಿಲ್ಮ್ ಹ್ಯಾಸ್ ಎ ಮಲ್ಟಿ ಸ್ಟಾರ್ ಕ್ಯಾಸ್ಟ್. ಅಂದ್ರೆ ಆ ಒಂದು ಮೂವಿಯು ಮಲ್ಟಿ ಸ್ಟಾರನ್ನು ಒಳಗೊಂಡಿರತಕ್ಕಂತಹ, ಭಾವಚಿತ್ರಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಏನಪ್ಪ ಅಂದ್ರೆ ಮೂವಿಯಾಗಿದೆ, ಚಿತ್ರವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ದೆನ್ ಆಂದರ್ಮನ್ ಕ್ಯಾಸ್ಟ್ ಈ ಕ್ಯಾಸ್ಟನ್ನು ತೆಗೆದುಕೊಂಡಾಗ ಇದು ಒನ್ ಆಫ್ ದಿ ಸೋಷಿಯಲ್ ಕ್ಲಾಸ್. ಈ ಸೋಷಿಯಲ್ ಕ್ಲಾಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನಾವು ಸಮಾಜದಲ್ಲಿ ನೋಡ್ತೀವಿ. ಈ ಕ್ಯಾಸ್ಟ್ ಅಂತಕ್ಕಂಥದ್ದು ಇಲ್ಲಿ ನಾವು ಜಾತಿ ಅಂತ ಹೇಳ್ತೀವಿ, ಹೌದಾ? ಇದು ಫಾರ್ ಎಕ್ಸಾಂಪಲನ್ನು ನಾವು ನೋಡಿದಾಗ ದ ಹಿಂದೂಸ್ ಫಾಲೋ ಎ ಕ್ಯಾಸ್ಟ್ ಸಿಸ್ಟಮ್. ಇಲ್ಲಿ ನಾವು ನೋಡ್ಬೋದು ದ ಹಿಂದೂಸ್ ಫಾಲೋ ಎ ಕ್ಯಾಸ್ಟ್ ಸಿಸ್ಟಮ್. ಹೌದಾ, ಹಿಂದೂ ಅಂತಕ್ಕಂಥವರು ಏನಪ್ಪ ಅಂತಂದ್ರೆ ಜಾತಿ ಪದ್ಧತಿಯನ್ನು ಅನುಸರಿಸುತ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಐ ಟೆಲ್ ಅಬೌಟ್ ಕನ್ಫ್ಯೂಸಿಂಗ್ ವರ್ಡ್ಸ್ ಎ ಮೋರ್ ಆ್ಯಂಡ್ ಮೋರ್ ನೆಕ್ಸ್ಟ್ ವಿಡಿಯೋಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.